ನೋಡಿ, ನೀವು ಇಷ್ಟೊಂದೆಲ್ಲ ಅವ್ರಿಗೆ ಮಾಡಿದ ನೀನು ಮಾಡಕ್ಕಾಗಲ್ಲ. ನೀವು ನಂಬೋ ನಂಬಿ ಇಲ್ಲ ಅಂದ್ರೆ ಬಿಡಿ. ಅಲ್ಲ, ನೀನೇನು ಮಾಡೋಕ್ಕಾಗಲ್ಲ, ನನಗೆ ಅದು ಬೇರೆ ಪ್ರಶ್ನೆ. ನಾನು ಎಲ್ಲಾನು ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಭಯನ. ಆರ್ ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡಿ ಮಾತ್ರ ಬಿಡಿ. ನಮಸ್ಕಾರಗಳು, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ದ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಅನ್ನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಅನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ಮು, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಬನ್ನಿ. ಇವತ್ತು ನಾವು ಟ್ರ್ಯಾಪ್ ಮಾಡ್ತಾ ಇರೋದು ಶಿವಮೊಗ್ಗದಲ್ಲಿ ಹಾಸ್ಟೆಲ್ ಇದಾರಂತೆ ಇವರು, ಶ್ರುತಿ ಅಂತ ಹೇಳಿ. ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿದ ಗಂಗೂರ್ ಮೆಸೇಜ್ ಮಾಡಿದರೆ. ಹಾಗೆ ನಾನು ಮಾಡೋ ಟ್ರ್ಯಾಪ್ಗಳನ್ನ ಯೂಟ್ಯೂಬಲ್ಲದೇ ನೀವು ಫೇಸ್ಬುಕ್ಕಲ್ಲಿ ಕೂಡ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಆರ್ ಜೆ ಸುನಿಲ್ ಮೈಸೂರು ಅಂತ ನನ್ನ ಪೇಜ್ ಇದೆ, ನೀವು ಅಲ್ಲಿಗೆ ಹೋಗಿ ಲೈಕ್ಸ್ ಕೊಡಿ. ಸದ್ಯಕ್ಕೆ ಬನ್ನಿ, ಕಾಲ್ ಮಾಡೋದು ಇದೀಗ ಶ್ರುತಿಗೆ. You have called a speaking to someone else. Hello. Shruti? Huh? Ayyo, devre. Yaaru gottagila nanage. ಮಾತಾಡ್ತಾ ಇದ್ರೆ ಗೊತ್ತಾಯ್ತದೆ. ಈ ಫೋನ್ ಅಲ್ಲಿ ಕುಯ್ತಾ ಕೂತಿದ್ರೆ ಅಲ್ಲಿ ಯಾರ ಜೊತೆ ಎಷ್ಟೊತ್ತಿಂದ ಅರ್ಧ ಗಂಟೆ ಏನ್ ಮಾಡ್ತೀನಿ ಫೋನು? ಗೊತ್ತಾದ್ಮೇಲೂ ಎತ್ತಿಲ್ವಾ? ಬಿಡು, ಆಯ್ತು, ಓಕೆ, ಥ್ಯಾಂಕ್ಸ್. ಓಕೆ ಶ್ರುತಿ, ನನ್ ನಿನ್ ಇಷ್ಟೊಂದು ದೊಡ್ಡ ಬುದ್ಧಿ ಐತೆ ಅಂತ ನನ್ ಗೊತ್ತಿದೆ. ಕಾಣ್ಕಲಕ್ಕೂ ಆಯ್ತಾ? ಯಾರಿಗೆ? ನಿಮ್ಮ ಅಮ್ಮಂಗೆ. ಅಲ್ಲ, ಇದು ಯಾರು ನಮ್ಗೆ ಗೊತ್ತಾಗಿಲ್ಲ. ಹಾಕು, ಹೇಳ್ತೀನಿ, ಆಯ್ತು. ನಿಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೆ ಅಲ್ವಾ, ಸುಳ್ಳಿಗೆ ಸುಳ್ಳು ಹೇಳ್ಬಾರ್ದು, ಹೇಳ್ತಿದ್ದೀನಿ ಕೇಳಿ. ಯಾವತ್ತು ಸುಳ್ಳು ಹೇಳಿದ್ರೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ನೆನಪಲ್ಲಿ ಇಟ್ಕೋಬೇಕು, ಆಗಲ್ಲ ಅದು, ಮರ್ತೋಯ್ತದೆ. ಅಲ್ಲ, ನೀವು ಯಾರು ನಮ್ಗೆ ಗೊತ್ತಾಗ್ಲಿಲ್ಲ. ಸರಿ, ಸುಳ್ಳು ಹೇಳ್ಬೇಡ ಅಷ್ಟೇ, ನನಗೆ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡು. ಅದ್ ಬಿಟ್ಬಿಟ್ಟು ಅಮ್ಮನ ಜೊತೆ ಇದ್ದೀನಿ, ಅಣ್ಣನ ಜೊತೆ ಇದ್ದೀನಿ. ನಿಜವಾದ್ರೆ ಅಮ್ಮನ ಜೊತೆನೆ ಕಾಲ್ ಮಾಡ್ತಿದ್ದೀನಿ. ನಿಮ್ಮ ಅಪ್ಪರಾಣೆ? ಹೌದು. ಹಾಕು ಮತ್ತೆ ಕಾನ್ಕಾಲು, ಯಾಕೆ ಅವಾಗಿಂದ ಇದು ಮಾಡ್ತಿದ್ಯಾ? ನೀವು ಯಾರು ಫಸ್ಟ್ ಅದನ್ನು ಹೇಳಿ ನನಗೆ? ಅಯ್ಯೋ ಶಿವನೇ, ನಿಮ್ಮ ಅಮ್ಮನಿಗೆ ಕಾನ್ಕಾಲು ಹಾಕು ಅಂದ್ರು, ಇದ್ಯಾಕೆ ಹಿಂಗಾಡ್ತಾ ಇದೆಯಲ್ಲ? ಅಲ್ಲ, ನೀವು ಯಾರು ನಂಗೆ ಗೊತ್ತೇ ಆಗ್ತಿಲ್ಲ. ಗೊತ್ತಾಯ್ತದ, ಹಾಕು ಹಾಕು ಹಾಕು, ಒಂದ್ ನಿಮಿಷ ಹಾಕು. ನಾನೇನಿಲ್ಲ ಆಂಟಿ, ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನು ಕೇಳಲ್ಲ. ನೀವ್ ಯಾರು ಅಂತ ಹೇಳಿದ್ರೆ ನಾನು ಆಗ್ಬೋದು, ಇಲ್ಲ ಅಂದ್ರೆ ಹೆಂಗಾಕ್ಲಿ? ಹೆಂಗಾಕ್ಲಿ ಅಂದ್ರೆ ಹಿಂಗ್ ಫೋನ್ ಎತ್ಕೋ, ಹಿಂಗೆ ಹಿಂಗ್ ಎತ್ಕೊಂಡು ಇಲ್ಲಿ ಡಯಲ್ಗೆ ಹೋಗು. ಡಯಲ್ಗೆ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಹೆಸರು ಏನು ಸೇವ್ ಮಾಡ್ಕೊಂಡಿದ್ದೆ ಅಲ್ಲಿ ಒತ್ತು, ಮರ್ಜ್ ಅಂತ ಬರುತ್ತೆ, ಮರ್ಜ್ ಮಾಡಿ ಬಿಟ್ಬಿಡು, ನಾನು ಮಾತಾಡ್ಕತ್ತೀನಿ. ಅಮ್ಮನ ಜೊತೆ ಮಾತಾಡ್ತೀರಾ? ಇಷ್ಟೊಂದು ಕಾಲ್ ಮಾಡಿದಿರಾ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮಗೆ. ಹಂಗಾರೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ? ಓಕೆ ಓಕೆ ಶ್ರುತಿ, ಆಯ್ತು, ಓಕೆ, ಥ್ಯಾಂಕ್ಸ್ ಶ್ರುತಿ. ಅಲ್ಲ, ನೀವು ಯಾರು? ಸುಮ್ಮನೆ ಬಿಡು ಶ್ರುತಿ, ಹಬ್ಬದ ಟೈಮಲ್ಲಿ ನನಗೆ ಬೇಜಾರು ಮಾಡಬೇಡ, ಆಯ್ತು. ಅಲ್ಲ, ನೀವು ಯಾರು ಅಂತ ಕೇಳಿ. ಯಾವ ಬಿಡು ಬಿಡು, ನಾನು ಯಾವನೋ ಯಾವನೋ ಬಿಡು, ನಾನು ಅನಾಮಿಕ, ಆಯ್ತು. ಸುಮ್ಮನೆ ನಾನು ಮಾತಾಡ್ತಿದ್ರೆ ಇನ್ನ ಎಲ್ಲೆಲ್ಲ ಹೋಯ್ತದೆ ಮ್ಯಾಟ್ರು. ನಿಮ್ಮ ಅಮ್ಮನ ಜೊತೆನೆ ಮಾತಾಡ್ತಿದ್ದೆ, ಕಾಲ್ ಮಾಡ್ತಿದ್ದೆ, ಎಮರ್ಜೆನ್ಸಿ ಇತ್ತು, ಮಾತಾಡ್ತಿದ್ದೆ. ಎಮರ್ಜೆನ್ಸಿ ಅಂದ್ರೆ ಏನು? ಏನು ಎಮರ್ಜೆನ್ಸಿ ಅನ್ನೋ ಪದಕ್ಕೆ ಅರ್ಥ ಇಲ್ವಾ? ಅಲ್ಲ, ನೀವೇನೋ ಅರ್ಜೆಂಟ್ ಆಗಿ ಇರೋದ್ರಲ್ಲಿ ಕಾಲ್ ಮಾಡಿದ್ರ ಅಂತ ಗೊತ್ತಾಯ್ತು, ಅದಕ್ಕೆ ಅವಾಗ ಅಮ್ಮನ ಕೆಲಸ ಇದೆ ಅಂತ ಅವರೇ ಕಟ್ ಮಾಡಿದ್ರು. ಸ್ವಲ್ಪ ಬಿಡು, ನಮ್ಮ ಕಷ್ಟ ನಮಗೆ ಇರಲಿ. ಯಾರು ನೀವು? ನಾವೇ ಅನುಭವಿಸ್ತೀವಿ, ನೀನು ಚೆನ್ನಾಗಿರೋ ಒಟ್ಟಿನಲ್ಲಿ. ಮಾತ್ರ ಸುಳ್ಳು ಹೇಳ್ಬೇಡ, ಅಮ್ಮನ ಜೊತೆ ಇದ್ದೀನಿ, ಹಂಗಿದ್ದೀನಿ. ಪ್ಲೀಸ್ ಪ್ಲೀಸ್ ಶ್ರುತಿ 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 ಶ್ರುತಿ, ಸರಿ ಆಯ್ತು ಬಿಡಿ, ನಮ್ಗಲ್ಲ ಅಂದ್ರೆ ಬಿಟ್ಬಿಡಿ. ನಮ್ಗೇನು ಬಿಟ್ಬಿಡಿ ಅಂತ ಬಿಟ್ಬಿಡ್ತಾ ಇದ್ದಿಲ್ಲ, ನೀನೇನೆ ಎಳಿತಾ ಇರೋದು. ಆಯ್ತು ಬಿಡಿ, ಏನ್ ವಿಷಯ? ನೀವು ನಂಗೆ ಕಾಲ್ ಮಾಡಿದ್ರೆ ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಅಥವಾ ನೀವು ಯಾರು ಅಂತಾನು ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಓಕೆ, ಬಾಯ್. ನಾನ್ ಬಾಯ್ನೇ ಹಲೋ ಹಲೋ, ಮಾತಾಡಲ್ಲ ಅಂದ್ರೆ ಮತ್ತೇನಕ್ಕೆ ಕಾಲ್ ಮಾಡಿದ್ದೀರಾ? ಇಷ್ಟೊಂದು ಕೋಪ ಒಳ್ಳೇದಲ್ಲ, ಮೂಗುನ್ ತುದಿಲ ಐತೆ ಕೋಪ ನಿನ್ಗೆ, ಸ್ವಲ್ಪ ತಾಳ್ಮೆ ಅನ್ನೋದ್ ಕಲ್ತ್ಕೋ. ಇಲ್ಲ, ನೀವ್ ಯಾರು? ನಿನ್ಗೆ ಅದ್ ಕೇಳ ಪೇಷನ್ಸ್ ಇಲ್ಲ ಅಂದ್ರೆ ಇನ್ನೇನ್ ಮಾಡೋದು? ಹೇಳಿ, ಕೇಳ್ತಾ ಇದ್ನಲ್ಲ, ಅದಕ್ಕೆ ತಾನೇ ಫೋನ್ ಎತ್ತಿದ್ದು, ಇಲ್ಲಾಂದ್ರೆ ನಾನು ಯಾಕೆ ಫೋನ್ ಎತ್ತಿದ್ದೆ? ನಿಜವಾಗ್ಲೂ ಹೇಳೋ ಶ್ರುತಿ, ನಂಗೇನು ಬೇಜಾರಿಲ್ಲ, ನಿಮ್ಮ ಅಮ್ಮನೇನಾ? ಹೌದು. ಲೈನ್ಗೆ ಯಾಕೆ ಹಾಕ್ಲಿಲ್ಲ ಮತ್ತೆ ನಿಮ್ಮ ಅಮ್ಮ ಅಂದ್ಮೇಲೆ? ನೋಡಿ, ನೀವು ಇಷ್ಟೊಂದೆಲ್ಲ ಅವ್ರಿಗೆ ಮಾಡಿದ ನಾನೇನು ಮಾಡೋಕ್ಕಾಗಲ್ಲ. ನೀವು ನಂಬೋ ಇಲ್ಲ ಅಂದ್ರೆ ಬಿಡಿ. ಅಲ್ಲ, ನೀನೇನು ಮಾಡೋಕ್ಕಾಗಲ್ಲ, ನನ್ಗೆ ಅದು ಬೇರೆ ಪ್ರಶ್ನೆ. ನಾನು ಎಲ್ಲಾನು ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಭಯನ? ಅಲ್ಲ, ನಿಮ್ಗೇನಾದ್ರು ಟ್ರಸ್ಟ್ ಇಶ್ಯೂಸ್ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ನೀನೇನು ಯಾರು ಅದು ಫಸ್ಟ್ ಹೇಳಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಮಾತಾಡಲಿ? ಹೆಂಗೆ ಮಾತಾಡಲಿ ಅಂದ್ರೆ ಅವಾಗಲೇ ಒಂದು ಮಣ ಮಾತಾಡಿದೀಯಾ,
ಇವಾಗ ಹೆಂಗ್ ಮಾತಾಡ್ಲಿ ಅಂದ್ರೆ ನಿನ್ ಹೆಂಗೆ ಶ್ರುತಿ, ನೀನು ಹಾಸ್ಟ್ಲಿಗೆ ಸೇರ್ಕೊಂಡು ತಲೆ ಕೆಟ್ಟೋಗ್ಬಿಟ್ಟೈತಿ ನಿಂಗೆ. ನೀವ್ ಯಾರು ಅಂತ ಹೇಳಿದ್ರೆ ನಾನು ಮಾತ್ಕೊಂತೀನಿ, ಮಾಡ್ತೀನಿ, ಇಲ್ಲಾಂದ್ರೆ ನಾನು ಈಗ ಫೋನ್ ಇಡ್ತಾಯಿದ್ದೀನಿ, ಬೇಗ ಹೇಳಿ. ನಾನು ಸ್ಟಾರ್ಟಿಂಗ್ ಇಂದ ಇಕ್ಬಿಡು ಇಕ್ಬಿಡು ಅಂದ್ರೆ ಹಲೋ 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 ಅಂತ ಒಳ್ಳೆ ನೀನು ಒಳ್ಳೆ ಮೆಣಸಿನಕಾಯಿ ತಿಂದವ್ರಂಗ ಆಡ್ತಾ ಇದ್ದೆ. ಹೇಳ್ತೀರಾ ಇಲ್ವಾ, ನೀವ್ ಯಾರು ಅಂತ ಹೇಳ್ತೀರಾ ಇಲ್ವಾ? ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಈ ಬುದ್ಧಿ ಕಾಲ್ ಮಾಡಿದ್ದು ನೀವ್ ಯಾರು ಅಂತ ಗೊತ್ತಿಲ್ಲ, ನಾನು ಹೆಂಗ್ ಮಾತಾಡ್ಲಿ ನಿಮ್ ಜೊತೆ ಹೇಳಿ? ಹೆಂಗೆ ಅಂದ್ರೆ ಹಿಂಗೆ ಮಾತಾಡ್ತಾ ಇದ್ದಿಲ್ಲ ಅವಾಗಿಂದ, ಹಂಗೆ ಮಾತಾಡು, ನಾನು ಏನಾದ್ರು ಬೇರೆ ತರ ಮಾತಾಡು ಅಂತ ಇದ್ದೀನಾ? ನೀವು ಯಾರು? ನಾನಾ? ಹೊರಗಡೆ ಇದೆಯಾ? ಹಂಗೆ ಮೇಲ್ ನೋಡು ಚಂದ್ರನ. ಇಷ್ಟೊಂದೆಲ್ಲ ಡೌ ಮಾಡ್ಬಿಡಿ. ಯಾರು? ನನ್ನ ಹೆಸರು ಬಂದು ಆರ್ ಜೆ ಸುನಿಲ್ ಅಂತ. ಶ್ರುತಿ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವ್ ಒಬ್ಬನೇನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ? ಗಂಗು ಅಂತ ಇದಾರಲ್ಲ, ಅವ್ರು ನಿಮ್ ನಂಬರ್ ಕಳಿಸಿ ನಿಮ್ಗೆ ಟ್ರ್ಯಾಪ್ ಮಾಡಕ್ ಹೇಳಿದ್ರು. ಪಕ್ಕದಲ್ಲೇ ಕೂತಿದಾರ ಅವರು. ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ, ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಎಲ್ಲ ನಿಮ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಇದು ನಿಮ್ಮ ಆರ್ ಜೆ ಸುನಿಲ್ ಅನ್ನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಯೂಟ್ಯೂಬ್ ಚಾನಲ್, ಹಾಗೆ ಆರ್ ಜೆ ಸುನಿಲ್ ಮೈಸೂರು ಅಂತಕ್ಕಂಥ FB ಅಂದರೆ ಫೇಸ್ಬುಕ್ ಪೇಜಲ್ಲಿ ನಾನಿರ್ತೀನಿ. ನೀವು ಅಲ್ಲಿಗೆ ಹೋಗಿ ಲೈಕ್ಸ್ ಕೊಡ್ಬೋದು, ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ, ಆದರೆ ನಗ್ತಾ ಹ್ಯಾಪಿ ಅಂದಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.